ಸೊ ನಾವಿವಾಗ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀವಿ. ಸೊ ನನ್ನ ಜೊತೆಗೆ ಇವಾಗ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಂ ಬಿ ಆದಂತಹ ಉಪೇಂದ್ರ ಶೆಟ್ಟಿ ಅವರಿದ್ದಾರೆ. ಸೊ ನಾವು ಮಾತಾಡ್ಸೋಣ, ಕೇಳೋಣ, ತಿಳ್ಕೊಳ್ಳೋಣ ಇನ್ಸ್ಟಿಟ್ಯೂಷನ್ ಬಗ್ಗೆ. ಸರ್, ಮೊದಲನೇದಾಗಿ ನಾವು ಇನ್ಸ್ಟಿಟ್ಯೂಷನ್ ಬಗ್ಗೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಇದು 20 ವರ್ಷಗಳಿಂದ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಇತ್ತು. ಈ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ನಲ್ಲಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ಸೇರಿಸಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಆರಂಭಿಸಿದ್ದೇವೆ. ಈ ಯೂನಿವರ್ಸಲ್ ಕೋಚಿಂಗ್ ಸೆಂಟ್ರು 20 ವರ್ಷಗಳಿಂದ 6,500 ಅಧಿಕಾರಿಗಳನ್ನು ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನೀಡಿದೆ. ಅದರಲ್ಲಿ IAS ಅಧಿಕಾರಿಗಳಿರ್ಬೋದು, IAS ಇರ್ಬೋದು, IPS ಇರ್ಬೋದು, IRS ಇರ್ಬೋದು, ಅಥವಾ KS ಅಧಿಕಾರಿಗಳಿರ್ಬೋದು, ಅಥವಾ ಇನ್ಯಾವುದೇ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಈ ರೀತಿಯಲ್ಲಿ ನಾವು 6,500 ಅಧಿಕ ಅಧಿಕಾರಿಗಳನ್ನು ನೀಡಿದ್ದೇವೆ. ಈ ಒಂದು ಸಮಗ್ರವಾದಂಥ ನಮ್ಮ ತರಬೇತಿ ಅದರ ಅನುಭವವನ್ನು ಸೇರಿಸಿಕೊಂಡು ನಾವಿವತ್ತು ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತು ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಅನ್ನತಕ್ಕಂಥ ಎರಡು ಹೊಸ ಒಂದು ಆಶಾಕಿರಣವನ್ನು ಮೂಡಿಸ್ತಕ್ಕಂಥ ಸಂಸ್ಥೆಯನ್ನು ತಂದಿದ್ದೆ. ಇದರಲ್ಲಿ 5 ವರ್ಷ ಲಾದ ಜೊತೆಗೆ ಈ ಇಂಟಿಗ್ರೇಟೆಡ್ IAS ಮತ್ತು KS ತರಬೇತಿ ಹಾಗೂ 3 ವರ್ಷದ BA ಮತ್ತು BCOM ಜೊತೆಗೆ ಇಂಟಿಗ್ರೇಟೆಡ್ ತರಬೇತಿಗಳನ್ನು ಒಳಗೊಂಡಿದೆ. ಇದನ್ನು ಕರ್ನಾಟಕದ ಜನತೆಗೆ ಈ ಮೂಲಕ ನಮ್ಮ ದೇಶ ಸೇವೆ ಮಾಡೋದಕ್ಕೆ ಭಾಳಷ್ಟು ಜನರಿಗೆ ಈ ಒಂದು ಹೊಸ ಯೋಚನೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥದ್ದು ನಮ್ಮ ಆಶಾಭಾವನೆ. ಇಲ್ಲಿ ಒಂದು 10 ಎಕರೆಯಲ್ಲಿ ನಾವೊಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ಸನ್ನು ಮಾಡ್ತೇವೆ. ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಸಪ್ರೇಟ್ ಆಗಿ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ಅವರಿಗೆ ಸಪ್ರೇಟ್ ಈ ಲೈಬ್ರರಿ, ಹಾಸ್ಟೆಲ್ಗಳು, ಬೇಕಾಗ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಆನ್ಲೈನ್ ಟೆಸ್ಟ್ಗಳು, ಬೇರೆ ಬೇರೆ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು, ಮತ್ತು ಇಂಟರ್ವ್ಯೂ ಹಂತದವರೆಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಕೊಡ್ತಕ್ಕಂಥ ತರಬೇತಿ ಮತ್ತು ನುರಿತ ತಜ್ಞರು ಕೊಡ್ತಕ್ಕಂಥ ತರಬೇತಿಗಳಿಂದ ಆಗಿದೆ. ಆದ್ದರಿಂದ ಇದೊಂದು ಸಂಸ್ಥೆ ನಮ್ಮ ಅನುಭವಗಳನ್ನು ಸೇರಿಸ್ಕೊಂಡು ಮಾಡಿದ್ರಿಂದ ಇದು ಹೊಸ ಆಶಾಕಿರಣವನ್ನು ಮೂಡಿಸುತ್ತದೆ ಅಂತಕ್ಕಂಥದ್ದು ನನ್ನ ಸರ್ದೆಲ್ಲ. ಇದಷ್ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಂ ಡಿ ಆದಂತಹ ಉಪೇಂದ್ರ ಶೆಟ್ಟಿ ಅವರ ಮಾತಾಗಿತ್ತು. ಸೊ ಇವರು ಇನ್ನಷ್ಟು ಅಧಿಕಾರಿಗಳನ್ನ ನಮ್ಮ ದೇಶಕ್ಕೆ ಕೊಡುಗೆ ಆಗಲಿ ನೀಡಲಿ.